ಸಂತೋಷ್ ದ್ಯಾಮುಗಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಮಗ ಚೊಣ್ಣ ಹೊಲಶಾನ ಇದಕ್ಕೆ ಜಾಗ ಬಿಟ್ಟಿಲ್ಲ, ಕುಸ್ತಿ ಆಡಕ್ಕೆ ಬಂದಾನ ಅಪ್ಪನ ಕೂಡ. ಹೌದು ಹೌದ್ರಿಪ್ಪ, ಹೌದು. ಅಗಲಿ ಬಾರದಾಗ ನೆಲ ಎಲ್ಲಿ ಬೀಳ್ತದ, ಸಣ್ಣ ಕೂಸುಗಳು ತಿಳ್ತದ. ಈ ಮಗನಿಗೆ ತಿಳಿಯಲ್ಲ ಅಂದ್ರೆ ಏನು, ನೀವು ಹೊಡಿತಿರೋ ಮೆಟ್ಟಿಲ್ಲ, ನಾನು ಹೊಡಿಲಿ ಅವನಿಗೆ. ಏ ನೀವ ಹೊಡ್ರಿ ಅಲ್ಲ ಅಪ್ಪ, ಅದ್ರ ಹೆಂಗಾರ ನಡಿದೈತಿ ಅಲ್ಲಪ್ಪ. ತಿಳಿದು ಮಾತಾಡು, ವಿಚಾರ ಮಾಡಿ. ಪಿಂಟು ಮಾಸ್ತರ್ ಬಂದಾನ ಯಪ್ಪ, ಬಹಳ ವಿಚಾರ ಮಾಡಿ ಮಾತಾಡು. ಹೌದು ನನಗೆ ಹೇಳ್ತಾನ. ಹೌದು ಯಪ್ಪ, ನೀ ಪೂಜಾರಿರು, ಪೊಲೀಸರು, ಎಂಎಲ್ಎ ಆಗು, ಎಂಪಿ ಆಗು, ಸಿಎಂ ಸಿದ್ದರಾಮಯ್ಯ ಆಗು, ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗು. ಕರೆ ನೀ ಯಾರ ಮಗ? ಅಪ್ಪನ ಮಗನಲ್ಲ, ಯಾರ ಮಗ? ಅಪ್ಪನ ಮಗನೇ. ನೀ ಬೇಕಾದಾಗು ಮಗನ. ತಂದಿಗೆ ಹುಟ್ಟಿ ತಾಯಿ ಹಾನಿ ಮಾಡಬಾರ್ದು, ವಿದ್ಯೆ ಕಲಿಸಿದ ಗುರುವಿನ ಮಧ್ಯಕ್ಕೆ ಬಿಡಬಾರ್ದು, ಉಪ್ಪು ಕೊಟ್ಟವ್ರನ್ನ ಮುಪ್ಪಿನ ಕಾಲಕ್ಕೆ ಮರಿಬಾರ್ದು ಮಗನ, ಉಪ್ಪಿನ ಕೊಟ್ಟವ್ರನ್ನ ಮುಪ್ಪಿನ ಕಾಲಕ್ಕೆ ಮರಿಬಾರ್ದು. ಕಬ್ಬೂರ ಗ್ರಾಮದ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಏನ್ ಮಾಡ್ಬೇಕಾಗಿತ್ರಿಪ್ಪ? ತತ್ವಜ್ಞಾನಿಗಳಿಗೂ ಜಟಾಮಠದವರಿಗೂ ಕೂಡ ಇದು ಮೂರನೇ ಸಂದಿನ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳನ್ನ ಹೇಳಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರೆ ಗೋಪಾಲ. ಏನ್ ಹೇಳ್ತಾರಪ್ಪ ಗುರುಗಳ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಏನ್ ಹೇಳ್ತಾರ? ಏನ್ ಹೇಳಿದ್ರಿಪ್ಪ? ಒತ್ತರೆಯು ಹುಸಿದರೆ ಹೆತ್ತಮ್ಮ ಮುನಿದರೆ, ಉತ್ತಮರು ತಪ್ಪಿ ನುಡಿದರೆ, ಉತ್ತಮರು ತಪ್ಪಿ ನುಡಿದರೆ ಲೋಕವಿನ್ನೆತ್ತ ಹೋಗುವುದು ಸರ್ವಜ್ಞ. ಹಿಂಗಂದ್ರೆ ಏನ್ರಿಪ್ಪ ಗುರುಗಳ? ಮುಂಗಾರಿ ಮಳೆ ರೋಣಿ ಮಿರ್ಗ ಕೈ ಕೊಟ್ಟಾವಲ್ರಿಪ್ಪ. ಈಗ ಸದ್ಯಕ್ಕೆ ಉತ್ರಿ ಹಸ್ತ ಬಂದಾವ್, ದೊಡ್ಡ ಮಳಿಗಳು ಬಂದಾವ್ರಿಪ್ಪ. ಉತ್ರಿ ಮಳಿ ಹುಸಿ ಹೋಯ್ತಂದ್ರ ಅಂತ ಆಗ್ಲಿಲ್ಲ ಅಂದ್ರ ರೈತನ ಜನ್ಮ ವ್ಯರ್ಥ ಆಗ್ತದ. ಹೌದೌದು ಹೌದು, ಬೆಳೆಯಲ್ಲ ಒಣಗಿ ಹೋಗ್ತಾವ್ರಿ. ಹಡದ ತಾಯಿ ಬೆಳೆ ಒಣಗಿ ಹೋಗಂತ ನಿಮಗ ಅಲ್ಲೋ, ಮಳಿನ ಆಗ್ಲಿಲ್ಲ ಅಂದ್ರ ಬಿತ್ತಾವ ಎಲ್ಲಿದೆ? ಕಬ್ಬ ತಗೊಂಡ್ ನೋಡ್ರಿ, ನಾ ಕಬ್ಬಿಗಾರ ನೀರ್ ಬೇಕಲ್ಲ. ಮತ್ತೆ ಹೆಂಗ್ ಹುಟ್ಟಿ ಬಂದ್ರಿ? ಹಂಗಲ್ಲ ಎಲ್ಲಾರು ಹುಟ್ಟುವಂಗ್ರಿ. ಉತ್ರಿ ಮಳೆ ಆಗ್ಲಿಲ್ಲ ಅಂದ್ರ ರೈತನ ಜನ್ಮ ವ್ಯರ್ಥ ಆಗ್ತದ. ಹಡದ ತಾಯಿ ಮಕ್ಕಳ ಮ್ಯಾಲ ಮುಣದಂದ್ರ ಮಕ್ಕಳ ಜೀವನ ಹಾಳಾಗ್ತದ. ಹೌದು, ಮತ್ ಇಂತ ಉತ್ತಮರ ತಪ್ಪಿ ಮಾತಾಡಕತ್ರ ಅಂದ್ರ ಲೋಕದ ಗತಿ ಇತ್ತೆ ಇನ್ಯಾತ್ತ ಅಂತ. ಹೌದು ಅಪ್ಪ, ನೀವೆಲ್ಲರೂ ಕಬ್ಬೂರ ಗ್ರಾಮದವರು, ವೇದಾಂತ ಜ್ಞಾನಿಗಳಿದ್ದೀರಿ. ಹೌದು, ಎಲ್ಲಾ ತಿಳುವಳಿಕೆ ಬಲ್ಲವರು ಇದ್ದೀರಿ. ಮಾತು ಎಲ್ಲೆಲ್ಲಿಗೆ ಹೋಗಿ ನಿಂತಾವು ಒಂದ್ ಸ್ವಲ್ಪ ನೀವು ವಿಚಾರ ಮಾಡ್ರಿ. ಹೌದು, ನಿಮಗ ಅಚ್ಚ ಕನ್ನಡದಾಗ ಸ್ವಚ್ಛ ತಿಳಿವಂಗ ಆ ಮಾತನ್ನ ಹೇಳ್ತೀನಿ ನಿಮಗ. ಯಾವ್ದ್ರಿಪ್ಪ ಅದು? ಆಲ್ಗಿ ಪಿಂಟು ಮಾಸ್ತರ್ ಮಗ ಒಂದು ದೃಷ್ಟಾಂತ ಹೇಳ್ದ. ಏನ್ ಹೇಳ್ರಿಪ್ಪ? ಅಪ್ಪ ಮುತ್ತಿನ ವ್ಯಾಪಾರ ಮಾಡುತ್ತಿದ್ದ ಕಬ್ಬೂರವ. ಹೌದು, ಮುಪ್ಪಿನ ವಯಸ್ಸನೇಕ ಬತ್ತು, ನನ್ನ ಮಗ ಇನ್ನೊಬ್ಬರಲ್ಲಿ ದುಡಿಬಾರ್ದ ಅಂತೇಳಿ 20 ಲಕ್ಷ ರೂಪಾಯಿ ದೇವರ ಗುಡಿಯ ಶಿಖರದೊಳಗ ಮುಚ್ಚಿಟ್ಟಿದ್ದ. ಉಗಾದಿ ಪಾಡ್ಯಕ್ಕ ಹಗಲಿ ಬಾರದಾಗ ಶಿಖರದ ನೆಲ ಎಲ್ಲಿ ಬೀಳ್ತದ ಅಲ್ಲಿ ಹಡ್ಡಿದ್ರ 20 ಲಕ್ಷ ರೂಪಾಯಿ ಸಿಗ್ತಾವ ಅಂತೇಳಿ ಹೇಳ್ರಿಪ್ಪ. ಹೌದಾ? ಹೌದಾ, ಆ ಶಿಖರದ ನೆಲ ಎಲ್ಲಿ ಬೀಳ್ತದ ಅಲ್ಲಿ ಹಡ್ಡಿದ್ರೆ 20 ಲಕ್ಷ ರೂಪಾಯಿ ಸಿಗ್ತಾವ ತಾವ್ ಹೇಳ್ಯಾನ. ನೀವೆಲ್ಲರಿಗೂ ಒಂದು ತಿಳಿವಂಗ ಒಂದು ಮಾತು ಕೇಳ್ತೀನಿ. ಏನ್ರಿಪ್ಪ ಅದು? ನಮ್ಮ ಮನೆನೇ ಇರ್ಲಿ, ನಮ್ಮ ಮನೆ ಮುಂದೆ ಒಂದು ಗಿಡನ ಇರ್ಲಿ, ಒಂದು ತೆಂಗಿನ ಮರನ ಇರ್ಲಿ, ಅಥವಾ ಮನುಷ್ಯನ ನಿತ್ತಂದ್ರ ಅಥವಾ ಗುಡಿದರೆ ನೆಲ, ಹಗಲಿ ಬಾರದಾಗ ನೆಲ ಎಲ್ಲಿ ಬೀಳ್ತೈತಿ ನೀವು ಇಟ್ಟೆ ವಿಚಾರ ಮಾಡ್ರಿ. ಹಗಲಿ ಬಾರದಾಗ ನೆಲ ಎಲ್ಲಿ ಬೀಳ್ತೈತಿ? ಅಲ್ಲಿ ನೆಲ್ಬೋದಂಗೋ ಬಸವಣದ ಶಿಖರದ ನೆಲ ಆಗ್ಲಿ ಗುಡಿ ನೆಲ ಆಗ್ಲಿ ಕಡ ತನ್ನ ಮ್ಯಾಗೆ ಬೀಳ್ತದ. ತನ್ನ ಮ್ಯಾಗ ಬೀಳ್ತದ ಇಲ್ರಿ? ಹೌದು. ಇವೇನ್ ಹೇಳಣ? ಆ ಗುಡಿ ನೆಲ ಎಲ್ಲಿ ಹೋಗಿ ಬಿದ್ದಿರ್ತದ ಅಲ್ಲಿ ನೆಲ ಹಡ್ಡು ಅಂತ ಹೇಳಣ. ಅಲ್ಲೋ ಗುಡಿ ಮ್ಯಾಗ ನೆಲ ಬಿದ್ದದ, ನೆಲ ಏನು ನಿಮ್ಮವು ಹಡ್ತಾಳೋ ನೀ ಹಡ್ತೀವ ಮಗನ? ಗುಡಿನ ಹಡ್ ಅಂತ ಅಂದ್ರಿ. ಅವ್ ಗಿಡದ ಹೂವ ಗಿಡದ ಸುತ್ತರಿಗೆ ಅವ चोण्ण होलिस्यान इदक्के जाग बिट्टिल्ल कुस्ती आडक्के बंदान अप्पन कूड हौदु हौद्रिप्प हौदु अगली बारदाग नेल एल्लि बीळ्तद सण्ण कूसुगळु तिळ्तद ई मगनिगे तिळियल्ल अंद्रे एनु नीवु होडितिरो मेट्टिल्ल नानु होडिल्ल अवनिगे ए नीवु होडिरे लाप होदरे हेंगार नडेयैति अल्लप्प तिळिद माताडु विचार माडि माताडु हौदु याव मातु माताडिद्रे एल्लि होगि मुट्तद हौदु ಈಗ ನಾ ಏನು ಮಾತಾಡಬೇಕಾಗಿದೆ ಹೌದು ಮತ್ತೆ ಹೇಳ್ತಾನೆ ಅಪ್ಪಗ ನೀವು ಎಲ್ಲರೂ ಸೊಮ್ಮೆರಿ ಸೊಮ್ಮೆರಿ ಅಪ್ಪಗ ಮುಂಜಾನೆ ಎದ್ದು ಅಪ್ಪ ನನಗೆ ಹೆಚ್ಚಾದಂದ್ರ ಹಾ ಹಾ ಮುಂಜಾನೆ ಎದ್ದು ಹೋಗಿ ಹಾ ಹಾ ಅವನ್ನ ಕರ್ಕೊಂಡು ನ್ಯಾಯ ಹೂಡಿ ಒಂದು ಏನು ಭೂಮಿ ಸ್ವಿಮಿ ಐತಿ ಎಲ್ಲ ಫಲ ತೋತೀನಿ ಹೌದು ಅವ ಮೂಡ್ಲಿಯಾಗಿ ಇಟ್ಟನೋ ಹಲ್ಲೂರಾಗಿ ಇಟ್ಟನೋ ಗೋಕಾಕದಾಗಿ ಇಟ್ಟನೋ ಎಲ್ಲೆಲ್ಲಿ ತೋನಾನೇನೋ ಬಪ್ಪರ ಮಕ್ಕಳ ನೀವು ಇಂತವ್ರು ಹುಟ್ಟಿ ಬರ್ತೀರ ಅಂತ ಚಿಕ್ಕೋಡಿ ತಾಲೂಕದಾಗ ಗಳಿಸಿಟ್ಟಿನ ಸುಮ್ಮ ಇರಾ ಕಟ್ಟ ಹೆಸರು ನಂದ ಹಲ್ಲೂರ ಹೌದು ನಿಮ್ಮಂತ ಮಕ್ಕಳ ಮುಂದೆ ತಿಪ್ಪಾಗಿ ನಾಯಿ ಕುಣ್ಣಿ ಎದ್ದಂಗೆ ಹೇಳ್ತೀರ ಅನ್ನೋದು ಗೊತ್ತಿದ್ದ ಹೌದು ನಿಮ್ಮಂತವ್ರಿಗೆ ಒಬ್ಬರಿಗೆ ಹಡದಿನಿ ನಾಳೆ ಗದ್ದ ತುಟ್ಟಿ ಹಿಡ್ದಲ್ಲ ಅವ್ರಿಗೆ ಇಬ್ಬರಿಗೆ ಹಡದಿನಿ ಹೌದು ನಿಮ್ಗೆ ಆಗಲ್ಲ ಅದು ಆಸ್ತಿ ಆ ಆಸ್ತಿ ನಿಮ್ಗೆ ಆಗಲ್ಲ ಆಗಲ್ಲ ಹೆಣ್ಣು ಮಕ್ಕಳಿಗೂ ಕೊಡೋದು ಅಲ್ಲೇ ಭೂಮಿ ಹೋಗುದು ಅವ್ರಿಗೆ ರೊಕ್ಕ ಹೋಗುದು ಅವ್ರಿಗೆ ರೂಪಾಯಿ ಹೋಗುದು ಅವ್ರಿಗೆ ನಿಮ್ಮ ಹೆಂಡ್ರ ತವ್ರ ಮನೆಗೆ ನಾಳೆ ನೀವು ಗಬಾಳಿ ಕಟ್ಟೋದು ಮಕ್ಕಳ್ರೆ ಅಲ್ಲಿ ಹಂಗೆ ಕರ್ಕೋತಾರ್ರಿ ನಮ್ಮನವ್ರು ಕರ್ಕೋದು ಏನ್ ಮಾಡ್ತಾರ ನಿಂದೆ ಮಾಡಿ ಮಾತು ಮಾತಾಡಕ್ ಬಂದ ನಮಗ ಭೂಮಿ ತೂಕದ ಮಾತು ಮಾತಾಡ್ತಾನಂತ ಹೌದೌದು ಹೌದು ಇಲ್ಲ ಭೂಮಿ ತೂಕದ ಮಾತ ನಿಮ್ಮೆಲ್ಲರಿಗೂ ತಿಳಿದೈತಿ ಹಗಲಿ ಬಾರದಾಗ ನೆಲ್ ಎಲ್ಲಿ ಬೀಳ್ತೈತಿ ಅನ್ನೋದು ಮಗ ಮಾತು ಮಾತಾಡ್ತಾನ ಏನು ಮಾತಾಡ್ತೀವೋ ಹೆಂಗೋ ನಾ ನೀನು ಬಾಳಿಗೆ ಪಿಂಟು ಮಾಸ್ತರ್ ಬಂದಾನ ಯಪ್ಪ ಬಾಳ ವಿಚಾರ ಮಾಡಿ ಮಾತಾಡು ಹೌದು ನನಗೆ ಹೇಳ್ತಾನ ಹೌದು ಯಪ್ಪ ನೀ ಪೂಜಾರಿರು ಪೊಲೀಸರು ಹೌದು ಎಂಎಲ್ಎ ಆಗು ಎಂಪಿ ಆಗು ಹೌದು ಸಿಎಂ ಸಿದ್ದರಾಮಯ್ಯ ಆಗು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗು ಆಗು ಕರೆ ನೀ ಯಾರ ಮಗ ಅಪ್ಪನ ಮಗನಲ್ಲ ಯಾರ ಮಗ ಅಪ್ಪನ ಮಗನೇ ನೀ ಬೇಕಾದಾಗು ಮಗನ ತಂದಿಗೆ ಹುಟ್ಟಿ ತಾಯಿ ಹಾನಿ ಮಾಡಬಾರ್ದು ವಿದ್ಯೆ ಕಲಿಸಿದ ಗುರುವಿನ ಮಧ್ಯಕ್ಕೆ ಬಿಡಬಾರ್ದು ಉಪ್ಪು ಕೊಟ್ಟವ್ರನ್ನ ಮುಪ್ಪಿನ ಕಾಲಕ್ಕೆ ಮರಿಬಾರ್ದು ಮಗನ ಉಪ್ಪಿನ ಕೊಟ್ಟವ್ರನ್ನ ಮುಪ್ಪಿನ ಕಾಲಕ್ಕೆ ಮರಿಬಾರ್ದು ನಾ ಯಾರು ಎಲ್ಲಿಂದ ಬಂದಿನಿ ಹೌದು ನಾ ದೊಡ್ಡ ಸ್ಥಾನಕ್ಕೆ ಹೋದ್ರು ಸಹಿತ ನನ್ನ ಈ ಧರಣಿಗೆ ಬಿಟ್ಟವ್ರು ಯಾರು ಯಾರು ಇದು ತಿಳುವಳಿಕೆ ಬೇಕು ಬೇಕಲ್ರಿಪ್ಪ ವಿಷಯ ವಿಷಾಂತರ ಆಗಬಾರ್ದು ಒಟ್ಟಾಗಬಾರ್ದು ಮಾತು ಗಾತ ಆಗಬಾರ್ದು ಮಾತಾ ಗಾತ ಆಗಬಾರ್ದು ಇನ್ನೊಂದು ವಿಷಯ ಹೇಳವ ಮತ್ತೇನು ಹೇಳ್ರಿ ನಮ್ಮ ಅಚ್ಚ ಕನ್ನಡ ನಾಡಿನೊಳಗ ಹಾಸನ ಜಿಲ್ಲಾ ಬೇಲೂರು ತಾಲೂಕ ನೀವೆಲ್ಲ ಸಾಲಿ ಕಲ್ತವ್ರದಿರಿ ಹೌದು ನಮಗ ಪರಿಸ್ಥಿತಿ ನಾಜುಕ್ ಬತ್ತು ನಾಲ್ಕನೇ ತಕ ಬಿಟ್ಟಿವ್ ನಾವು ಹೌದು ಜಕನಾಚಾರ್ಯದು ಡಕನಾಚಾರ್ಯದು ನೀವು ಎಲ್ಲಾರು ಸಾಲಿ ಕಲ್ತಾವ್ರಿಗೆ ಗುರ್ತೈತೆ ಅದು ಏ ಗುರ್ತದಲ್ರಿಪ್ಪ ಬೇಡ ನೆಟ್ಟಿನೊಳಗೆ ಹೊಡೆದ್ರು ಸಿಗ್ತದ ಸಿಗತದ ಹೌದಾ ಹಾಸನ ಜಿಲ್ಲಾ ಬೇಲೂರು ತಾಲೂಕ ಬೇಲೂರು ಒಳಗ ಹೌದು ಚನ್ನಕೇಶ್ವರ ಮೂರ್ತಿ ಮಾಡಿ ನಾವು ಜಕನಾಚಾರಿ ಹೌದು ಜಕನಾಚಾರಿ ಜಕನಾಚಾರ್ಯ ಮಗ ಪಿಂಟು ಮಾಸ್ತರ್ ಮಾತಾಡಿದ ಮಾತು ಕರೆ ಅದ ಕರೆ ಅದ ಅವನ ಮಗ ಡಕನಾಚಾರಿ ಇದು ಕರೆ ಅದ ಇದು ಕರೆ ಅದ ಹೌದು ಮಾತು ಏನ್ ಮಾಡ್ಯಾನ ಏನ್ ಮಾಡ್ಯಾನ್ರಿಪ್ಪ ಭೂಮಿ ಎಲ್ಲ ಕರೆ ಸರ್ವೆ ನಂಬರ್ ಕರೆ ಅದು ಕರೆ ಇಸಾ ಪರ್ಕ್ ಮಾಡಿಟ್ಟಾನ ಮಗ ಹಂಗ್ಯಾಕ ಅಣ್ಣ ಇಸಾ ನಂಬರ್ ಫರ್ಕ್ ಆಯ್ತಾರ ಕಂಪ್ಯೂಟರ್ದಾಗ ಉತ್ತರ ಬರಲ್ಲ ಅದು ಅಲ್ಲೇ ಬರಲ್ಲದ್ರಿಪ್ಪ ಕಂಪ್ಯೂಟರ್ದಾಗ ಬರುದಿಲ್ಲ ಯಾಕತ್ ಕೇಳ್ರಿ ಜಕನಾಚಾರ್ಯ ಚನ್ನಕೇಶ್ವರ ಮೂರ್ತಿ ಮಾಡಿದ್ದ ಅವಾಗ ಹೌದು ಅವನ ಮಗ ಡಕನಾಚಾರಿ ಇಲ್ಲ ಇಲ್ಲ ನನ್ನ ಮಗ ಅದಾನ ಅನ್ನೋದು ಅವನ್ ಗೊತ್ತಿಲ್ಲ ನನ್ನ ಹೆಂಡತಿದಾಳ ಅನ್ನೋದು ಅವನ್ ಗೊತ್ತಿಲ್ಲ ಹೌದು ನಾವ್ ಒಬ್ಬನೇ ಇದೀನಿ ಒಬ್ಬನೇ ಇದೀನಿ ನನಗೆ ಹೆಂಡ್ರ ಮಕ್ಕಳ ಇಲ್ಲ ಅನ್ನುವಂತದ್ ಭಾವ ಅವನಲ್ಲಿತ್ತು ಎತ್ತು ಹೌದಾ ಹೌದಾ ಈಗ ಬಯಸಿ ಬಂದದ್ದು ಪಲಾವ್ ಹಿಡ್ದಾನಲ್ರಿಪ್ಪ ಹೌದಾ ಬೇಲೂರದ ರಾಜ ಚನ್ನಕೇಶ್ವರ ಮೂರ್ತಿ ಮಾಡಾಕ ಕೊಟ್ಟಿದ್ದ ಡಂಗೂರು ಸಾರಿದ ಪತ್ತರ ಬರದ ನಾಡಿನ ಮೇಲೆ ಕಳಿಸಿದ ಪತ್ತರ ಬರದ ನಾಡಿನ ಮೇಲೆ ಕಳಿಸಿದ ಜಕನಾಚಾರ್ಯದ ಮೂರ್ತಿ ಇದು ಲಾಸ್ಟ್ ಅದ ಅವನಿಗೆ ನಾವು ಪ್ರಶಸ್ತಿ ಕೊಡವ್ರದೀವಿ ಅವನಿಗೆ ಯಾರಾದ್ರೂ ತಕರಾರು ಮಾಡವ್ರಿದ್ರ ಅದಕ್ಕೆ ಕುಂದ್ ಹಚ್ಚವ್ರಿದ್ರ ಎದ್ರ ಬರ್ರಿ ತೆಲ್ ಡಂಗೂರು ಸಾರಿದ್ರು ಹೌದು ಏನಾಗಿತ್ತು ಅದಕ್ಕಿಂತ ಮೊದಲ ತಂದಿಗೆ ಏನಾಗಿತ್ತರಿಪ್ಪ ಮಗ ಹೆಂಡತಿ ಅದಾರ ಅನ್ನೋದು ಅವ್ ಯಾಕೆ ಗೊತ್ತಿದ್ದಿಲ್ಲ ಅಂತಂದ್ರ ಯಾಕ್ರಿಪ್ಪ ಅದು ಒಂದಾನೊಂದು ಕಾಲದೊಳಗ ಗಂಡ ಹೆಂಡತಿ ಕೂಡಿ ಒಂದು ಊರಿಗೆ ಮೂರ್ತಿ ಮಾಡಕ್ ಹೋಗು ಮುಂದ ಮುಂಗಾರಿ ಮಳಿ ಆಗಿ ಹೊಳಿ ಬಂದು ತುಬ್ಬು ಗರ್ಭವತಿ ಓತಿದ್ಲು ಜಕಣಾಚಾರ್ಯ ಮಡದಿ. ಹೌದು ಹೌದ್ರಿಪ್ಪ ಹೌದು. ಒಂದು ಬುಟ್ಟ್ಯಾಗ ತೆಪ್ಪದೊಳಗೆ ಹೊಂಟಿದ್ರು. ಮಾಪೂರ್ ಬಂದ ಅದು ಹರ್ಗೊಂಡ್ ಹೋಯ್ತು ತೆಪ್ಪ. ಜಕಣಾಚಾರ್ಯ ಇಸ್ಕೋತ ಚಿಕಡೆ ದಾಂಡಿ ಹೋದ. ತೆಪ್ಪದೊಳಗ ತೇಲಾಡ್ಕೋತ ಹೆಣ್ಮಗಳು ಹೋದ್ಲು. 9 ತಿಂಗಳ ಗರ್ಭವತಿ ಹೆಣ್ಮಗಳು. ಹೌದು ಹೌದ್ರಿಪ್ಪ ಹೌದು. ಮುಂದ್ ಒಂದು ಊರಾಗ ಹೋಗಿ ಸಿಕ್ಕ ಸಿಕ್ಕ ಹಂಗು ಹಿಂಗು ಜೋಪಾನಾಗಿ 9 ತಿಂಗಳ 9 ದಿವಸಕ್ಕೆ ಡಕಣಾಚಾರಿಗೆ ಜನ್ಮ ಕೊಟ್ಲು. ಹೌದು ಹೌದ್ರಿಪ್ಪ ಹೌದು. ನಮ್ಮ ಅಪ್ಪದಾನ ಅನ್ನೋದು ಮಗನಿಗೆ ಗೊತ್ತಿಲ್ಲ ಗೊತ್ತಿಲ್ಲ, ಗಂಡದಾನ ಅನ್ನೋದು ಹೆಂಡತಿ ಗೊತ್ತಿಲ್ಲ, ಹೇಗೆ ಗೊತ್ತಿಲ್ರಿಪ್ಪ ಪಾಪ. ಮುಂದೆ ಒಂದು ಊರಾಗ ಅವ್ರು ಜನ್ಮ ಮಾಡ್ತಿದ್ರು. ಡಂಗೂರು ಸಾರಿದ ಪತ್ರ ನೋಡಿ ನೋಡಿ ಇವತ್ತ ಕಲೆಗಾರನ ಮಗ ಕಲೆಗಾರ ಆಗ್ಬೇಕು. ಹೌದು ಹೌದಾ. ಜಕಣಾಚಾರ್ಯ ಮಗ ಡಕಣಾಚಾರ್ಯ ಅವ ಒಬ್ಬ ಅಮರ ಶಿಲ್ಪಿನಿ ಆಗಿದ್ದ. ಹೌದ್ರಿಪ್ಪ ಆಗೇನಾಗ್ತದ ಇಂತಾದೊಂದು ಡಂಗೂರ ಬೇಲೂರು ರಾಜ ಸಾರ್ಯಾನಂದ್ರ ಸಾರ್ಯಾನಂದ್ರ ನಾನು ಹೋಗ್ಬೇಕ ತಿಳ್ಕೊಂಡು ತಾಯಿಗೆ ಕರ್ಕೊಂಡ ಆಯಿಗೆ ಕರ್ಕೊಂಡ ಕರ್ಕೊಂಡ ಡಕಣಾಚಾರ್ಯ ಬೇಲೂರಿಗೆ ಹೋದ. ಹೋದ್ರಿಪ್ಪ ಹೋಗಿ ನೋಡ್ಗುಡ್ದ ಅಲ್ಲಿ ಮೂರ್ತಿ ಎಲ್ಲ ಓಕೆ ಆಗಿತ್ತು. ಮೂರ್ತಿ ಎಲ್ಲ ಓಕೆ ಆಗಿತ್ತು, ಎಲ್ಲ ರೆಡಿ ಮಾಡಿದ್ದ ಜಕಣಾಚಾರಿ. ಅದಕ್ಕೆ ಬಣ್ಣನೂ ಹಚ್ಚಿಲ್ಲ ಸುಣ್ಣನೂ ಹಚ್ಚಿಲ್ಲ. ಹೌದು ಯಾರು ಬೇಕಾದವ್ರು ಹೋಗಿ ನೋಡಿದ್ರು ಅದಿನ ಕಾಣಿಸ್ತೈತಿ ಐತಿ ಅದು ಗುಡಿಯಾಗ. ಹೌದು ಅವಾಗ ಎಲ್ಲ ಮೂರ್ತಿ ರೆಡಿ ಮಾಡಿದ್ದ. ಯಾರು ಬೇಕಾದವ್ರು ಬಂದಿದ್ದಕ್ಕೆ ಕುಂದ್ ಹಚ್ಚಬಹುದು ತಂದಾಗ ಅಂದಾಗ ಜಕಣಾಚಾರ್ಯ ಮುಂದೆ ನಿಲ್ಲುವಂತ ತಾಕತ್ತವಂತ ಕಲಾವಂತರು ಯಾರು ಇದ್ದಿದ್ದಿಲ್ಲ. ಹೌದ್ರಿಪ್ಪ ಹೌದು ಹೌದು. ಲಕ್ಷಾಂತರ ರೂಪಾಯಿ ಜನ ಮಂದಿ ಲಕ್ಷಾಂತರ ಮಂದಿ ಕೂಡಿತ್ತು. ಲಕ್ಷಾಂತರ ಜನ ಕೂಡಿತ್ತು. ಆ ಟೈಮ್ ಅದೊಳಗೆ ಡಕಣಾಚಾರ್ಯ ಹೋಗಿ ಹೇಳ್ತಾನ. ಏನಂತ ಹೇಳ್ತಾನ್ರಿಪ್ಪ? ಕೈಲಿ ಹೋಗಿ ಮೂರ್ತಿ ಮುಟ್ಟಿಲ್ಲ, 100 ಫೂಟ್ ದೂರೇ ನಿಂತು ಡಕಣಾಚಾರ್ಯ ಹೇಳ್ತಾನ, ಈ ಜಕಣಾಚಾರ್ಯ ಬಯಸಿ ಈ ಮೂರ್ತಿ ಮಾಡ್ಯಾನ, ಕರೆ ಮೂರ್ತಿ ಭಿನ್ನದ ತಂದ. 100 ಫೂಟ್ ದೂರ ನಿಂತೆ ಈ ಮೂರ್ತಿ ಬೆನ್ನಾಗ್ಯದ ಅನ್ನವ ಬೆನ್ನಾಗ್ಯದ. ಅವಾಗ ರಾಜಾಗ ಸಿಟ್ಟು ಬತ್ತು. ಜಗತ್ತಿನಲ್ಲಿ ಅಜರಾಂತ ಕಲಾವಿದ ಅವನಿಗೆ ನಾವು ಇವತ್ತು ಅವಾರ್ಡ್ ಕೊಡವ್ರಿದೀವಿ, ಪ್ರಶಸ್ತಿ ಕೊಡವ್ರಿದೀವಿ. ಹೌದು ಲಾಸ್ಟ್ ಮೂರ್ತಿ ಅದ ಒಂದು, ಅವನಿಗೆ ನೀ ಕುಂದ್ ಹಚ್ಚಬೇಡ ಅಂತಂದ. ಅಂದಾಗ ಏನ್ ಹೇಳ್ತಾನ್ರಿಪ್ಪ? ಅವಾಗ ಡಕಣಾಚಾರ್ಯ ಹೇಳ್ತಾನ, ರಾಜ ನಿಮ್ಮ ಕಲೆಗಾರಗ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ನಂದಿಲ್ಲ, ನಿಮ್ಮ ಹೆಸರು ಕೆಡಿಸ್ಬೇಕನ್ನೋ ಹವ್ಯಾಸು ನಂದಿಲ್ಲ, ಚನ್ನಕೇಶ್ವರ ಮೂರ್ತಿ ಬೆನ್ನಾಗ್ಯದ ಅಂದ. ಹೌದೌದ್ರಿಪ್ಪ ಹೆಂಗ್ರಿ ಅದು? ಆ ಟೈಮ್ದೊಳಗ ರಾಜ ಅಂದ, ಅಕಸ್ಮಾತ್ ಬೆನ್ನ ಆಗ್ಲಿಲ್ಲ ಅಂದ್ರೆ ಮೂರ್ತಿ ಏನ್ ಹೆಂಗ್ ಇದಕ್ಕೆ ಮುಂದೆ ಶರ್ತ್ ಅಂದ. ಹೌದು ಬರಬರ ಅವ್ರದ್ದು. ಮೂರ್ತಿ ಬೆನ್ನ ಆಗಿರ್ಲಿಲ್ಲ ಅಂದ್ರೆ ನಾನು ಶಿರಚ್ಛೇದನ ಮಾಡ್ರಿ ಅಂದ. ಆ ಟೈಮ್ದೊಳಗ ಜಕಣಾಚಾರ್ಯ ಹೇಳ್ದ, ಇದು ಅಕಸ್ಮಾತ್ ಮೂರ್ತಿ ಬೆನ್ನ ಆಗಿತ್ತಂದ್ರ ನನ್ನ ಈ ಯಾವ ಕೈಲಿ ತಯಾರು ಮಾಡಿನ ಮೂರ್ತಿ ಅವ್ ಎರಡು ಕೈ ಕಡ್ಕೋತೀನತ್ತ. ಅವ ಪಟ ತೊಟ್ಟ. ಹೌದ್ರಿಪ್ಪ ಹೌದ್ ಹೌದು. ಅವಾಗ ಚೆಕ್ ಮಾಡು ಅಂತಂದ್ರು. ಕೈಯಾಗ ಒಂದು ಚಾನ್ ಕೊಟ್ರು. ಮುಖದಿಂದ ಹಿಡಿದ ಹಿಂಗ ಟನ್ 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 ತೆಂಗಿನಕಾಯಿ ಹಂಗ ಹೊಡಿತಾರಲ್ಲ. ಹೌದು ಹಂಗ ಸ್ವಲ್ಪ ಸಪ್ಲಾ ಮಾಡ್ಕೋತ ಕಾಲ್ ತಕ ಹೋದ ಹೆಂಗ್ ನೋಡ್ರಿ ಹಿಂಗ. ಹೌದು ಹೊಳ್ಳಿ ಕಾಲಿನಿಂದ ಹೊಂಕಲ್ವರೆಗೆ ಬಂದ. ಹೌದು ಹೊಂಕಲ್ವರೆಗೆ ಬಂದಾಗ ಎಲ್ಲಾ ಕಡೆ ಶಬ್ದ ಟನ್ 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 ಅಂತಿತ್ತು. ಹೌದು ಹೊಂಕಲ್ ಸರ್ತ್ ಬಂದಾಗ ಡಬಾ ಡಬಾ ಮಾಡಾಕಿತ್ತು. ಇಲ್ಲಿ ಮೂರ್ತಿ ಬೆನ್ನದ ಅನ್ನೋ ಬೆನ್ನದ ತುಗ ಸುತ್ತಿಗೆ ಹೊಡಿ ಅಂದ್ರು. ತುಗ ಸುತ್ತಿಗೆ ಹೊಡಿ ಅಂದ್ರು. ಸುತ್ತಿಗೆ ತಗೊಂಡು ಒಂದು ಪೆಟ್ ಹಚ್ಚದ. ಹೊಂಕಲ್ ಸರ್ತ್ ಕಲ್ ಪಕ್ಕಲ್ ಬಿಡ್ತು. ಒಳಗ 1/2 ಲೀಟರ್ ನೀರಿದ್ದು ಒಂದು ಕಪ್ ಇತ್ತು. ಹೌದು ಮೂರ್ತಿ ಬೆನ್ನ ಆಯ್ತಿಲ್ಲ ಬೆನ್ನ ಆಯ್ತಲ್ರಿಪ್ಪ. ಬೇಲೂರು ರಾಜ ಬಯಸಿ ಮೂರ್ತಿ ಮಾಡಿಸಿದ್ದ. ಜಕಣಾಚಾರ್ಯ ಎಷ್ಟೋ ವರ್ಷ ಶ್ರಮ ಪಟ್ಟ ಮೂರ್ತಿ ಮಾಡಿದ್ದ. ಖರೆ ಬಯಸದೆ ಬಂದಂತ ವ್ಯಕ್ತಿ ಅದನ್ನ ಭಿನ್ನ ಮಾಡಿ ಆಗ್ಯದ ಅಂತ ಹೇಳ್ದ. ಹೌದು ಯಾರ ಶ್ರೇಷ್ಠ ಇದ್ರೊಳಗ? ಇದ್ರೊಳಗ ಯಾರ ಶ್ರೇಷ್ಠ? ಬಯಸಿ ಬಂದವ್ ಶ್ರೇಷ್ಠ, ಬಯಸಿ ಬರ್ಲಾರ್ದವ್ ಶ್ರೇಷ್ಠ, ಬಯಸಿ ಬರ್ಲಾರ್ದವ್ರಿಪ್ಪ. ಅದಕ್ಕ ಪುಣ್ಯಾತ್ಮರೇ ವಿಷಾಂತರ ಆಗಬಾರ್ದು. ನೀ ಯಾವುದೇ ದೃಷ್ಟಾಂತ ಕೊಡು. ಹಗಲಿ ಬಾರದಾಗ ನೆಳ್ಳ ಎಲ್ಲಿ ಬೀಳ್ತದ, ಮುಂಜಾನೆ ನೆಳ್ಳ ಎಲ್ಲಿ ಬೀಳ್ತದ, ಸಂಜೆ ಮುಂದೆ ನೆಳ್ಳ ಎಲ್ಲಿ ಬೀಳ್ತದ. ನೀ ಬರೇ ಆ ಗಿಡ ಈ ಗುಡಿಗುಂಡಾರ ನೋಡ್ಬೇಡ. ಬರೇ ನೀನ್ ಇತ್ತಾಗ ನಿನ್ ನೆಳ್ಳ ಎಲ್ಲಿ ಬೀಳ್ತೈತಿ ಅದನ್ನ ಅಟ್ಟ ನೋಡಿ ವಿಚಾರ ಮಾಡಿ ಮಂದಿಗೆ ಮಾತು ಹೇಳು. ಹೌದ್ರಿಪ್ಪ ಹೌದ್ ಹೌದು. ಅಲ್ಲಪ್ಪ ಭೂಮಿ ತೂಕದ ಮಾತು ಮಾತಾಡ್ತೀನಿ ಅಂತ ಹೇಳ್ತಿ, ಇವೇ ನಿಮ್ಮನ್ನ ಮಾತ ಹೆಂಗೋ ಅರ್ಜುನ? ನಾವೊಂದು ಮಾತು ಕೇಳಿದೆ. ಏನ್ರಿಪ್ಪ ಅದು? ನನಗೊಂದೆರಡು ಮಾತು ಅವ ಕೇಳ, ಅವ ನಮಗೊಂದೆರಡು ಕೇಳಲ್ರಿಪ್ಪ. ಹೌದಾ? ಹೌದು. ಆ ಗಣಪತಿ ರುಂಡ ಯಾವ ಲೋಕದಾಗ ಹೋತು? ಹೌದು. ಎಷ್ಟು ದಿವಸ ಇತ್ತು? ಒಂದನೇ ಮಾತು ಕೇಳಿದೆ. ಹೌದು. ಎರಡನೇ ಮಾತು ಏನ್ ಕೇಳಿನಿ? ಏನ್ರಿಪ್ಪ? ಹೌದು ಸಿದ್ಧ ತಾಯಿ ಮಾತು ಮೀರಿ ನೀರಾಗಿ 2 ಕಾಲು ಕುದುರೆ ಹೋದು. ತಾಯಿ ಪಾಪಕ್ಕ ಗುರಿಯಾದ. ಆ ಪಾಪದ ಪ್ರಾಯಶ್ಚಿತ ಎಲ್ಲಿ ತೊಳ್ಕೊಂಡ ತಂದಾಗ ಏನ್ ಹೇಳ್ತಾರಪ್ಪ ಅವರು ಸದಲಿಗೆ ಶಮನಾಮಿರು ವಿಷ ಹಾಕಿದ ಈ ಕಲ್ಲಂಕಲಿಗೆ ಭೂಮಿಯಾಗ ಬಂದು ವಿಷ ಕುಡದ ಕಾರ್ಯದ ಆಹಾ ಅದೇ ಪ್ರಾಯಶ್ಚಿತ ಆಯ್ತು ಹೌದು ಹೌದ್ರಿಪ್ಪ ಇಂತಾ ಕೇಳಬೇಡ್ರಿ ನಮಗೆ ತಾರವರು ಕಾಕಾ ಆಹಾ ಯಾವರ ಸಣ್ಣ ಹುಡುಗರು ಕೇಳಿದಂತ ಮಾತಾ ಸಣ್ಣ ಸಣ್ಣ ಮ್ಯಾಳಿಗಳ ಕೇಳ್ರಿ ಆಳಿಗೆ ಪಿಂಟು ಮಾಸ್ತರ್ ಬಂದಾನೆ ಎಂತಾವು ಕೇಳಬೇಕು ಅನ್ನೋದು ವಿಚಾರ ಮಾಡ್ರಿ ಮಗನ ನೀ ಯಾರೋ ಇರೋ ಹೌದು ಮಗ ಮಗನೇ ಅಪ್ಪ ಅಪ್ಪೆ ಅಪ್ಪೆ ಇವತ್ತಿನ ದಿವಸ ವಿಷಯ ಮಾತಾಡ್ಕೋತ ಒಂದ್ ಮಾತನ್ನ ಹೇಳ ಏನ್ ಹೇಳ್ರಿಪ್ಪ ಏನ್ ಹೇಳ ಕಲ್ಲಂಕಲಿ ಭೂಮಿಯಾಗ ವಿಷಾಕಾರು ತೌದು ಸಿದ್ಧ ಬಿದ್ದಿದ್ದ ಅವಾಗ ಕೊಂತುಬಾಯಿ ಕೊಂತುಬಾಯಿ ಸಣ್ಣ ಮಗ ಸಿಲಿಸಿದ್ದಾಗ ಐದು ಮಂದಿ ಗಂಡು ಮಕ್ಕಳಿದ್ರು ಸಣ್ಣ ಮಗ ಸಿಲಿಸಿದ್ದಾಗ ಆಕ್ರೋಶಿಕ ಆಹುತಿ ಹೊಡೆದ್ರ ಉದುಸಿದ್ ಉಳಿತಾನಂತ ಮಾವ ಮೋಕ್ಷದ ಹೇಳ ಏನ್ರಿಪ್ಪ ಹೌದಾ ಹೌದು ಆ ಕೂಸಿನ ಆಕಾಶಿಕ ಆಹುತಿ ಹೊಡೆದ್ಲು ಉದುಸಿದ್ದನ ಪ್ರಾಣ ಉಳಿತು ಅಂತ ಹೇಳ ನಿಮಗ ಹೇಳಲ್ರಿಪ್ಪ ಇಲ್ಲಿ ನಿಮಗೊಂದು ಮಾತು ಒಂದ್ ಸ್ವಲ್ಪ ಕಿವ್ಯಾಗ ಕೊಡ್ತೀನಿ ಲಕ್ಷ ಕೊಡ್ರಿ ಏನ್ರಿಪ್ಪ ಅದು ಮಾಧುಲಿಂಗ ಪ್ರಸಾದ ಗಂಟು ತಗೊಳ್ ಹೋಗುವಾಗ ಲಗ್ನ ಆಗಿಲ್ಲ ಮಂಗರಾಯ ಮುಮ್ಮೆಟ್ಟುಗುಡದಿಂದ ಕಂಬಳಿ ಹೋಯು ಟೈಮ್ದಾಗ ಅವನ್ ಇನ್ನೂ ಲಗ್ನ ಆಗಿಲ್ಲ ಹೌದು ಅವಾಗೂ ಲಗ್ನ ಆಗಿಲ್ಲ ಅವ ಸದಲಗಾದಿಂದ ತೆರವಾಡಕ್ ಹೋದ ಮೇಲತ್ತ ಕಡೋಳಿ ಇಟ್ರಾಯನ ಮಗಳ ಬಾಗುಬಾಯಿನ ಲಗ್ನ ಆಗಮದಾನ ಮಾಧುಲಿಂಗ ಪ್ರಸಾದ ಗಂಟು ತಗೊಂಡು ಭೀಮಾ ನದಿ ದಾಟಿದ ಮೇಲತ್ತ ಗೌರಾದೇವಿನ ಲಗ್ನ ಆಗವದಾನ ಇನ್ನು ಮೂರನೇದವ್ ಮಲ್ಕಾರಿಸಿದ್ದ ಗೋಕಾಯಿ ನಾಡಿಗೆ ಬಂದು ಕೆಮ್ಮನ ಕೋಲ್ದಾಗ ಉಳ್ದ ಅವಾಗ ಲಗ್ನ ಆಗುದದ ನಾಲ್ಕು ಮಂದಿ ಧರ್ಮರ ದಿನ ಲಗ್ನ ಆಗಿಲ್ಲ ಅವಾಗ ಕೊಂತು ಬಾಯಿಗೆ ಐದು ಮಂದಿ ಗಂಡು ಮಕ್ಕಳಿದ್ರು ಐದನೇದವ್ ಸಣ್ಣ ಮಗ ಸಿಲಿಸಿದ್ದ ನಾವು ಆಕಾಶಕ್ಕೆ ಹೋಗುತ್ತಿ ಹೊಡೆದಾಗ ತಿಳಿದಿ ಹೇಳಪ್ಪ ಲಗ್ನ ಆಗಿಲ್ಲ ಮಗನ ಇನ್ನ ಐದು ಮಕ್ಕಳು ಹೆಂಗ್ ಹುಟ್ಟತಾವು ಹೆಂಗೋ ಅರ್ಜುನ ಇದು ಲಗ್ನ ಆಗಿಲ್ಲ ಯಾಂತಿ ಬಂದಿಲ್ಲ ಐದು ಮಕ್ಕಳು ಹುಟ್ಟಾವ ಹೇಳ್ತಾನೆ ಈ ಮಗ ಐದನೇ ಮಗನ ಔಷಧಿ ಆಕಾಶಕ್ಕೆ ಆಹುತಿ ಕೊಟ್ಟಾರ ಹೇಳ್ತಾನ ಹೇಳ್ತಾರಲ್ರಿಪ್ಪ ಮದುವೆ ಆಗುಲ್ಲ ಮಕ್ಕಳು ಎಲ್ಲಿ ಹುಟ್ಟತಾವು ಹೆಂಗೋ ಪೂಜಾರಿದ ಬಡಿಸ್ಕೊಂಡ್ ಸಾಯ್ತಿ ಮಗನ ಮಾತಾಡು ಮಾತಾಡು ಹೌದು ಅಲ್ಲಪ್ಪ ಸತ್ಯ ಧರ್ಮರದಾರವ್ರು ಮಾತ ಮಾತಾಡಿದ್ರೆ ಕುಲಕ್ಕೆ ಕುಂದ್ ಹತ್ತಬಾರದು ಜಾಡಿಗೆ ಬಟ್ಟ ಬರಬಾರದು ಯಾರ ಮನಸ್ಸಿಗೂ ನೋವಾಗಬಾರದು ವಿಷಯ ಮಾತಾಡ್ತಿದಿ ಮಾತಾಡು ಹೌದು ಮಾತಾಡಕ ನಿನಗ ಬ್ಯಾಡ ಅಂದಿಲ್ಲ ಕರೆ ದೈವ ಅದಕ್ಕ ಹೌದು ಅನ್ಬೇಕು ಅಂತ ಮಾತಾಡು ಹೌದು ಇದು ಹೂ ಮಾರು ಜಾಗದಪ್ಪ ಹೂ ಮಾರು ಜಾಗದಾಗ ಹುಲ್ಲು ಮಾರಬೇಡ ಹುಲ್ಲಲ್ಲಿ ಮಾರುವಂಗಿಲ್ಲ ಹೂ ಮಾರು ಜಾಗದಾಗ ಹೂವೇ ಮಾರು ರಾತ್ರಿ 9 ಗಂಟೆ ಹಾಡಿಕೆ ಚಾಲು ಆಗಿ ಮಧ್ಯಾಹ್ನ 1 ಗಂಟೆ ತಕ್ಕ ಹಾಡಿಕೆ ಆದ ಜಾಗದಾಗ ಹೌದು ಮಧ್ಯಾಹ್ನ 1 ಗಂಟೆ ತಕ್ಕ ಹಾಡಿಕೆ ಆಗ್ಯಾವ ಜಾಗದಾಗ ಪೊಲೀಸ್ ಸ್ಟೇಷನ್ ಅದು ಎಲ್ಲ ಮುಗದಾವ ಇಲ್ಲಿ ನಾವ್ ಏನಾರ ಬಂದ್ ಗಬಾಳಿ ಕಟ್ಕೊಂಡ ಹೌದು ನಾವು ಹಾಡಿಕೆ ಮಾಡ್ತೀವತ್ ಬಂದ್ರ ನಡೆಯಲ್ಲ ದೊಡ್ಡ ದೊಡ್ಡ ಕಲಾವಂತರದಾರ ಊರಾಗ ಸರಳ ಹೋತು ಗಾಡಿ ಹೋಗು ಮುಂದ ಇರ್ಬೇಕಿತ್ತ ಸಣ್ಣಾಗಿ ಹೋಗ್ತೈತಿ ಕರೆ ಹೊಳ್ಳಿ ಬರುವಾಗ ಆನೆಕಿತ್ತ ದಮ್ ಇರ್ತೈತಿ ನೋಡೋದು ಹ್ಯಾಂಗ ಬರ್ತೈತಿ ಚಲೋ ಹೋಗು ಮುಂದ ಅಗ್ದಿ ಇರ್ಬೇಕಿಂತ ಸಣ್ಣಾಗಿ ಹೋಗತಿ ಸೂಜಿಕಿತ್ತ ಸಣ್ಣಾಗಿ ಹೋಗ್ತದ ಕರೆ ಬರು ಮುಂದ ಆನೆಕಿತ್ತ ದಮ್ಮ ಏ ಅಲ್ಲ ಕುಲ್ದೈತ್ರಿಪ್ಪ ಮನುಷ್ಯ ಹಂಗಾಗೆ ಭಾರತಕ್ಕ ಹಡಿಕೆ ಆಗ್ಯಾವು ಈಗ ನಡಬಾರ್ಕ ಬ್ಯಾಡ ಇದ್ರ ಸವಾಸ ಬ್ಯಾಡತ್ ಬಿಟ್ರೆ ಮತ್ ವಾದ ವರ್ಷ ಚೌಡ್ಕಿ ಈ ವರ್ಷ ಹಡಿಕೆ ಚಾಲೋ ಆಗ್ಯಾವ ಹೌದು ಅದಕ್ಕ ಇಂತ ಒಂದು ಜಾಗದಾಗ ವಿಷಾಂತರ ಆಗಬಾರ್ದು ವಿಷಯ ತಳಕ್ ಹಚ್ಚಿ ಮಾತಾಡು ತೂಕ ಮಾಡಿ ಮಾತಾಡ್ರಿ ತಿಳಿದ್ರೆ ಹೇಳಲು ತಿಳಿಲಿಲ್ಲ ಅಂದ್ರೆ ಬಿಡು ಹೌದು ಇಲ್ಲದ ಏನಾರ ಹೇಳ್ಬೇಡ ಹೌದ್ರಿಪ್ಪ ನೀ ನನಗೊಂದು ಮಾತು ಕೇಳಿ ಏನ್ ಕೇಳ್ರಿಪ್ಪ ಕರ್ತಾ ತಿರ್ತಾ ದ್ವಾಪಾರ 4 ಕಲಿಯುಗಗಳ ಏ ಕಲಿಯುಗ ಅಟ್ಟ 4 ಅಲ್ಲ ಕರ್ತಾಯುಗ ತ್ರೇತಾಯುಗ ದ್ವಾಪಾರ ಯುಗ ಕಲಿಯುಗ ಇಂತ 4 ಯುಗಗಳು ಹೌದು 4 ಯುಗದಲ್ಲಿ ಕೃತಾಯುಗದಾಗ ಗಣಪತಿ ಹೆಸರೇನು ತ್ರೇತಾಯುಗದಾಗ ಗಣಪತಿಯ ಹೆಸರೇನು ಮತ್ತ ದ್ವಾಪಾರ ಯುಗದಾಗ ಗಣಪತಿಯ ಹೆಸರೇನು ಕಲಿಯುಗದಾಗ ಗಣಪತಿ ಹೆಸರೇನು ಹಿಂಗ ಕೇಳ ನೋಡ ಹೌದ್ರಿಪ್ಪ ಅದಕ್ಕಪ್ಪ ಈಗ 4 ಮಂದಿ ಗಣಪತಿಗಳ ಯಾರ್ಯಾರು ಅವ್ರು ಯಾವ್ಯಾವ ಯುಗದಾಗಿದ್ರು ಅವ್ರ ವರ್ಣ ಯಾವ್ದು ನೀ ಕೇಳಿರ ತಕ್ಕಂತ ಮಾತ ನನಗೆ ಯಥ ಮತ್ತಿಗೆ ನಿಲ್ಕಿದ ಹೇಳ್ತೀನಿ ಹೇಳದಲ್ಲಪ್ಪ ಅದೇನತ್ರಿ 2ನೇ ಇಂಗ್ಲೇಶ್ವರ ಸಿರ್ಸೈಲ ಹೌದು ಬಹಳ ಅಭಿಮಾನ ಅವರು ನಮ್ಮ ಮ್ಯಾಗ ಹೌದು ಯಾವುದೇ ಮಾಡಿದ್ರು ಸಹಿತ ಮನಿ ಸಾಣದಿರ್ಬೇಕು ಪುಣ್ಯಾತ್ಮರೇ ಮನಸ್ಸ ದ್ವಾಡದಿರ್ಬೇಕು ಅವನ ಮನಸ್ಸ ಅಟ್ಟ ಹೃದಯ ಅಷ್ಟ ಮೃದುವಾಗಿ ಐತಿ. ಹೌದು ಹೌದ್ರಿಪ್ಪ ಹೌದು. ಇವನ್ ಯಾರವ ಎಂದ ಅನಿಸದಿರಯ್ಯ ಎನಸದರಯ್ಯ. ಇವ ನಮ್ಮವ ಇವ ನಮ್ಮ ಮನೆ ಮಗನೆಂದ ಅನಿಸಯ್ಯ. ಹೌದು ಹೌದು. ಅನ್ನ ಬಸವಣ್ಣ 12ನೇ ಶತಮಾನದಾಗ ಹೇಳಿದ ಮಾತ. ಹೌದು. ಮನೆ ಸಣ್ಣದಿದ್ರು ಕೂಡ ಮನಸ್ಸು ದ್ವಾಡದಿಟ್ಟುಕೊಂಡಿರ್ತಕ್ಕಂತ ನಮ್ಮ ಕುಕನೂರ. ಹೌದು. ಹೊಡಿಯೋ ತಮ್ಮ ಪುಟ ಹೊಡಿ ಒಂದು. ಯಾವ ನಮ್ಮ ಹೌದು ಶಿವಪ್ಪನ ಕುಕನೂರ ಸಾಕಿನ ಕಬ್ಬೂರ. ಹೌದು. ಅಮೋಘ ಸಿದ್ದೇಶ್ವರ ಡೋಲಿನ ಗಾಯನ ಸಂಘದ ಚೇರ್ಮನ್ ಆಗಿರ್ತಕ್ಕಂಥವ್ರು. ಕಾಶಿ ರಾಮೇಶ್ವರ ತೀರ್ಥ ಕ್ಷೇತ್ರಗಳನ್ನು ತಿರುಗಿ ಪಾಂಡುರಂಗನ ಪರಮ ಭಕ್ತರಾಗಿ ಅವರ ಮನಸ್ಸ ಪಾಪ ಕರ್ಮಾದಿಗಳನ್ನು ತೊಲಸಿಕೊಂಡು ಭಗವಂತನ ಸನ್ನಿಧಿಯ ಮುಟ್ಟುವಂತ ಪರಮ ಜ್ಞಾನಿಗಳು. 20 ರೂಪಾಯಿ ಕಲಾಕನಾಗಿ ನಮ್ಮ ಕಬ್ಬೂರ ಗ್ರಾಮದ ಬಹಳ ಒಂದು 10-20 ವರ್ಷದ ಪರ್ಯಂತರವಾಗಿ ನನ್ನ ಜೋಡಿ ಹಾಡಿಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಿಪ್ಪ ಅವರು? ಅಪ್ಪನ ಬಾಣೆ.